ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾ ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಇಪ್ಪತ್ತೈದು ಆತನು ಖಂಡಿತವಾಗಿಯೂ ಪ್ರಸ್ತುತವಾದ ಧಾರ್ಮಿಕ ಚಿತ್ತವೃತ್ತಿಯ ಪ್ರಧಾನ ಸ್ವರವಾದ ಧಾರ್ಮಿಕ ಭಾವನೆಯ ಮುಖ್ಯಾಂಶವನ್ನು ನುಡಿಸಿದನು ಆದರೆ ಅಪೋಸ್ತಲನಾದ ಪೌಲನು ತಿಳಿಯದ ದೇವರಿಗೆ ಎಂದು ಮಾರ್ಸ್ ಹಿಲ್ನ ಮೇಲೆ ಆ ರೀತಿಯಾಗಿ ಸಂಬೋಧಿಸಿದನು ಅಥವಾ ಎಲಿಯನು ಈ ರೀತಿಯಲ್ಲಿ ಬಾಳನ ಆರಾಧಕರನ್ನು ಕಾಪಾಡಿದನು ಪೌಲನು ದೇವರ ಕಡೆಗಿರುವ ಏಕೈಕ ಪ್ರವೇಶ ಮಾರ್ಗವೆಂದರೆ ನಮ್ಮ ಪಾಪಗಳಿಗಾಗಿ ಏಸು ಕ್ರಿಸ್ತನು ಮಾಡಿದ ಬಲಿದಾನ ತ್ಯಾಗದ ಮೇಲೆ ನಂಬಿಕೆ ಇಡುವುದರ ಮೂಲಕ ಮಾತ್ರ ಎಂದು ಘೋಷಿಸುತ್ತಾನೆ ಮತ್ತು ಪೇತ್ರನು ಹೇಳುವುದೇನೆಂದರೆ ಈ ಹೆಸರನ್ನು ಹೊರತುಪಡಿಸಿ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂಬುವುದೇ ಅಪೋಸ್ತಲರ ಕೃತ್ಯಗಳು ನಾಲ್ಕು ಹನ್ನೆರಡು ಅಪೋಸ್ತಲರ ಕೃತ್ಯಗಳು ಹದಿನೇಳು ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ವಚನಗಳು ಒಂದನೇ ಅರಸುಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ವಚನಗಳು ಇಲ್ಲಿ ಔಟ್ಲುಕ್ ಪತ್ರಿಕೆಯ ಸಂಪಾದಕರು ಮತ್ತು ಬ್ರೂಕ್ಲಿನ್ ಎನ್ವೈನ ಪಾಲಿಮೌತ್ ಸಭೆಯ ಮಾಜಿ ಪಾಲಕರೂ ಆದ ರೆವರೆಂಡ್ ಲೈಮನ್ ಅಬಾಟ್ ಎಂಬುವವರು ಎಲ್ಲ ಕ್ರೈಸ್ತ ಸಭೆಗಳಿಗೂ ಕ್ರಿಸ್ತನು ಮತ್ತು ಆತನ ಹನ್ನೆರಡು ಶಿಷ್ಯರುಗಳು ನೀಡಿದ ನೂತನ ಒಡಂಬಡಿಕೆಯ ದೈವಿಕ ಸ್ಫೂರ್ತಿಗೆ ಅನುಸಾರವಾಗಿ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವೂ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎರಡು ತಿಮೋತಿ ಮೂರನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ವಚನಗಳು ಅವರು ಹೇಳಿದ್ದೇನೆಂದರೆ ದೇವರು ಪ್ಯಾಲೆಸ್ಟೀನ್ನಲ್ಲಿ ಆ ಕಿರಿದಾದ ಪ್ರಾಂತ್ಯದ ಕೆಲವರ ಸಂಗಡ ಮಾತ್ರವೇ ಮಾತನಾಡಿದನೆಂದು ನಾವು ಭಾವಿಸುವುದಿಲ್ಲ ಆತನು ಕ್ರೈಸ್ತ ಪ್ರಪಂಚದವರೊಡನೆ ಮಾತ್ರವೇ ಮಾತನಾಡುವವನಾಗಿದ್ದು ಬೇರೆಡೆಗಳಲ್ಲಿ ಮೌನವಾಗಿರುವನೆಂಬುವುದು ನಾವು ನೆನೆಸುವುದಿಲ್ಲ ಇಲ್ಲ ನಾವು ಆತನು ಎಲ್ಲ ಕಾಲಗಳಲ್ಲಿಯೂ ಮತ್ತು ಎಲ್ಲ ಸಮಯಗಳಲ್ಲಿಯೂ ಮಾತನಾಡುವ ದೇವರು ಎಂಬುದಾಗಿ ನಾವು ನಂಬುತ್ತೇವೆ ಆದರೆ ಆತನು ಬಾಳನ ಪ್ರವಾದಿಗಳ ಸಂಗಡ ಯಾವ ರೀತಿಯಲ್ಲಿ ಮಾತನಾಡಿದನು ಆತನು ತನ್ನನ್ನು ತಾನಾಯ್ದುಕೊಂಡ ಜನರಿಗೆ ಅಂದರೆ ಯಹೂದ್ಯ ಕಾಲದ ಶಾರೀರಿಕ ಇಸ್ರಾಯೇಲಿಯರಿಗೆ ಮಾತ್ರವೇ ಪ್ರಕಟಿಸಿಕೊಂಡನು ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ ಆ ಮೋಸ ಮೂರನೇ ಅಧ್ಯಾಯ ಎರಡನೆಯ ವಚನ ಒಂದು ಕೊರಿಂತ ಎರಡನೇ ಅಧ್ಯಾಯ ಆರರಿಂದ ಹತ್ತು ವಚನಗಳು ಇಂಗ್ಲೆಂಡಿನಲ್ಲಿ ಲೇಡಿ ಸಮ್ರೆಸ್ಟ್ ಎಂಬುವವರ ಪತ್ರವನ್ನು ಅಧ್ಯಕ್ಷ ಬೋನೆಯವರು ಅಭಿನಂದನಾಪೂರ್ವಕವಾದ ಪತ್ರವೆಂಬಂತೆ ಓದಿ ರೋಮಿನ ಸಭೆಗೆ ಕೆಳಗಣ ಕೆಲವೊಂದು ರಿಯಾಯಿತಿಗಳನ್ನು ಪ್ರಕಟಿಸಿದರು ಪುರುಷರು ತಮ್ಮ ಒಪ್ಪಂದದ ಪ್ರಕಾರ ಒಟ್ಟಿಗೆ ಯೋಚಿಸಲು ಪ್ರೇರೇಪಿಸಬಹುದಾದ ಪ್ರತಿಯೊಂದು ಪ್ರಯತ್ನದ ಬಗ್ಗೆ ಅವರ ವೈರುಧ್ಯಕ್ಕಿಂತ ಹೆಚ್ಚಾದ ಸಹಾನುಭೂತಿಯನ್ನು ನಾನು ಹೊಂದಿದ್ದೇನೆ ನಾವು ಸರಿಪಡಿಸಲಾಗದಂತೆ ವಿರೋಧಿಸುವ ವಿಷಯಗಳನ್ನು ಎಂದಿಗೂ ಉಲ್ಲೇಖಿಸದಿರುವುದೇ ಒಗ್ಗೂಡಿಸುವ ಏಕೈಕ ಮಾರ್ಗವಾಗಿದೆ ಬಹುಶಃ ಇವುಗಳಲ್ಲಿ ಮುಖ್ಯವಾದದ್ದು ಐತಿಹಾಸಿಕ ಬಿಷಪ್ ಆದರೆ ನಾನು ನಂಬುವುದಿಲ್ಲ ಎಂಬ ಅಂಶವು ಆ ಮಹಾನ್ ಮತ್ತು ಉತ್ತಮ ಪೀಠಾಧಿಪತಿ ಆರ್ಚ್ ಬಿಷಪ್ ಐರ್ಲೆಂಡ್ಗೆ ಪ್ರತಿಭಟಿಸುವ ಮಹಿಳೆಯಾಗಿ ಅಲ್ಲ ಆದರೆ ಸಂಯಮದಿಂದ ನನಗೆ ಸಹಾಯ ಮಾಡುವುದನ್ನು ತಡೆಯುವುದಿಲ್ಲ ಇಂಗ್ಲೆಂಡಿನಲ್ಲಿ ಆ ದುಃಖಿತ ನಾಯಕ ಕಾರ್ಡಿನಲ್ ಮ್ಯಾ ನಗು ಇದು ನಿಜವಾಗಿತ್ತು ಮತ್ತು ಇಂದು ಲಿವರ್ಪೂಲ್ನ ಎಂಜಿಆರ್ ಜಿ ಆರ್ ನುಜೆಂಟ್ ಜನರ ಪಾದ್ರಿ ಸಾರ್ವತ್ರಿಕವಾಗಿ ಪೂಜ್ಯ ಮತ್ತು ಪ್ರೀತಿ ಪಾತ್ರನಾಗಿರುವುದು ನಿಜವಾಗಿದೆ ಕಾನ್ಫ್ಯೂಷಿಸಂನ ನಕಾರಾತ್ಮಕವಾಗಿ ಮತ್ತು ಕ್ರಿಸ್ತನಿಂದ ಧನಾತ್ಮಕವಾಗಿ ಘೋಷಿಸಲ್ಪಟ್ಟ ಸುವರ್ಣ ನಿಯಮದ ಪ್ರಾಯೋಗಿಕ ರೂಪರೇಖೆಯ ಬಗ್ಗೆ ಅಭಿಪ್ರಾಯದ ಒಮ್ಮತವು ನಮ್ಮೆಲ್ಲರನ್ನೂ ಒಂದೇ ಶಿಬಿರಕ್ಕೆ ತರುತ್ತದೆ ರೋಮನ್ ಕ್ಯಾಥೊಲಿಕ್ ಧರ್ಮದ ಸಿದ್ಧಾಂತದ ಪ್ರಾಯಶ್ಚಿತ್ತವನ್ನು ವಿರಳವಾಗಿ ಉಲ್ಲೇಖಿಸಲಾಗಿದೆ ಮತ್ತು ಅನೇಕರನ್ನು ಗತಕಾಲದ ಅವಶೇಷವೆಂದು ಮತ್ತು ಪ್ರಬುದ್ಧ ಹತ್ತೊಂಬತ್ತನೆಯ ಶತಮಾನದ ಅನರ್ಹರೆಂದು ಮುಕ್ತವಾಗಿ ಪಕ್ಕಕ್ಕೆ ತಳ್ಳಲಾಯಿತು ಕೇವಲ ಕೆಲವೇ ಸ್ವರಗಳು ಇವುಗಳ ರಕ್ಷಣೆಯ ಪರವಾಗಿ ಎಬ್ಬಿಸಲ್ಪಟ್ಟವು ಇವುಗಳು ಸಂಸತ್ತಿನಲ್ಲಿ ಬಹಳ ಅಲ್ಪಸಂಖ್ಯಾತವಾದುವುಗಳು ಆದರೆ ಅವುಗಳ ದೃಷ್ಟಿಕೋನವು ಸ್ಪಷ್ಟವಾಗಿ ರಿಯಾಯಿತಿ ಉಳ್ಳದ್ದಾಗಿತ್ತು ಘನ ಜೋಸೆಫ್ ಕುಕ್ ಎಂಬುವವರು ಈ ಅಲ್ಪಸಂಖ್ಯಾತರಲ್ಲಿ ಒಬ್ಬರಾಗಿದ್ದರು ಮತ್ತು ಅವರ ವಿಮರ್ಶೆಯು ನಂತರದಲ್ಲಿ ಟೀಕೆಗೊಳಗಾಯಿತು ಮತ್ತು ಚಿಕಾಗೋ ಪ್ರಸಂಗ ಪೀಠದಿಂದಲೂ ಖಂಡಿಸಲ್ಪಟ್ಟಿತು